ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವ ಸಾಹಸ ಭೀಮ ವಿಜಯ ಅಂದರೆ ಗದ್ಯಾನುವಾದ ಕೆಳಗಡೆ ಇದೆ. ಆರ್ ವಿ ಕುಲಕರ್ಣಿ ಅವರು ಇದನ್ನು ಗದ್ಯಾನುವಾದ ಮಾಡಿದ್ದಾರೆ. ಇಲ್ಲಿ 5ನೇ ಅಧ್ಯಾಯದಿಂದ ಪಂಚಮ ಶ್ವಾಸದಿಂದ ದುರ್ಯೋಧನನ ಏನು ಹೇಳ್ತಾ ಇದ್ದೀವಿ, ದುರ್ಯೋಧನ ವಿಲಾಪ ಅಂಥೇಳಿ. ವಿಶೇಷವಾಗಿ ಅವನು ಕರ್ಣನನ್ನು ನೋಡಿ ಅವನು ಸಂಕಟ ಪಡುವಂತಹ ಇದನ್ನು ಭಾಗವನ್ನು ಹಾಗಂತ ಕರೀತಾರೆ. ಇದನ್ನು ನಾನು ರನ್ನನ ಸಹಜ ಭೀಮ ವಿಜಯವನ್ನು ಮಾಡುವಾಗಲೇ ತುಂಬ ವಿಸ್ತಾರವಾಗಿ ಮಾಡಿದ್ದೀನಿ. ಅದನ್ನು ತುಂಬ ಜನ ಮೆಚ್ಚಿಕೊಂಡಿರೋದು ಕೂಡ ಹೌದು. ಇಲ್ಲಿ ನಾನು ಮಾಡಬೇಕಾಗಿರೋದು ಅಂತಂದರೆ ಸವಿಸ್ತರ ಪಠ್ಯ ಅಂತ, ವಿಸ್ತಾರವಾಗಿ ಅಂತ. 5ನೇ ಆಶ್ವಾಸದಿಂದ ನಾನು ಗದ್ಯವನ್ನು ಓದ್ಬಿಡ್ತೀನಿ, ಆಮೇಲೆ ನಾನು ಪದ್ಯದ ಭಾಗಕ್ಕೆ ಹೋಗ್ತೀನಿ. 5 ಆಶ್ವಾಸದವರೆಗೆ ಭೀಮ ಇದ್ದರೂ ಕೂಡ ನಮ್ಮ ಮನಸ್ಸನ್ನು ಸೆಳೆಯೋಲ್ಲ. 5ನೇ ಆಶ್ವಾಸದಿಂದ ಕಾವ್ಯ ಕಳೆಗಟ್ಟುತ್ತೆ ದುರ್ಯೋಧನನ ಪ್ರವೇಶದೊಂದಿಗೆ ಅನ್ನುವುದು ಗದಾಯುಧದ ವಿಶೇಷ. ಐಶ್ವರ್ಯಕ್ಕೆ ಅಧಿಪತಿಯೂ ಯುದ್ಧರಂಗ ವಿಜಯಿಯೂ ಕುರುವಂಶಕ್ಕೆ ಯಮಸ್ವರೂಪನೂ ಶತ್ರುಗಳ ಗರ್ವವನ್ನು ಭಂಗಿಸಿದವನು ಸಿಂಹಧ್ವಜನೂ ಆದ ಸಮರ ಪರಾಕ್ರಮಿ ಭೀಮನು ಸಾಮಾನ್ಯನೇ. ಹೀಗೆಂದ ಸಂಜಯನ ಮಾತನ್ನು ಕೇಳಿ ಭೀಮಸೇನನ ಗದಾಪ್ರಹಾರದಿಂದ ನೆತ್ತರ ನದಿಯಲ್ಲಿ ಯುವರಾಜ ಅಂದರೆ ದುಶ್ಯಾಸನನ್ನು ಬಿದ್ದಿರುವ ಸ್ಥಳಕ್ಕೆ ದುರ್ಯೋಧನನು ಬಂದಾಗ ಕಳಿಂಗರಾಜನ ಗಜಸೈನ್ಯವನ್ನು ಭೀಮನು ಕೊಂದ ಸ್ಥಳ ಇದು. ರಭಸದಿಂದ ಕೌರವರೆಲ್ಲರನ್ನೂ ಭೀಮನು ನುಂಗಿದ ಸ್ಥಳ ಇದು. ದೇವ ದುಶ್ಯಾಸನನ ನೆತ್ತರನ್ನು ಭೀಮನು ಹೀರಿದ ಜಾಗ ಇದು. ದೇವ ಭಗದತ್ತನ ಆನೆಯೊಡನೆ ತಾನೂ ಒಂದು ಆನೆ ಎಂಬಂತೆ ಭೀಮನು ಹೋರಾಡಿದ ಸ್ಥಳ ಇದು. ಭೀಮನು ದುಶ್ಯಾಸನನ್ನು ಹುಡಿಯಲ್ಲಿ ಹೊರಳಾಡಿಸಿದನು, ಅವನ ಮೈ ಮಾಂಸವನ್ನು ತುಂಡು ತುಂಡು ಮಾಡಿ ತಿಂದನು, ರಕ್ತವನ್ನು ಗೊಟ್ಟವೆತ್ತಿ ಕುಡಿದನು. ಅಷ್ಟಾದರೂ ಅವನಿಗೆ ತೃಪ್ತಿಯಾಗಲಿಲ್ಲ. ಹೀಗೆ ಸಂಜೆಯನ್ನು ನುಡಿಯಲಾಗಿ ಸಂಜೆಯ ಇದನ್ನು ಮಾತನ್ನು ಹೇಳ್ತಾನೆ. ಆಗ ಹೀಗೆ ಸಂಜೆಯನ್ನು ನುಡಿಯಲಾಗಿ ಅದನ್ನು ಕಿವಿಯ ಮೇಲೆ ಹಾಕಿಕೊಳ್ಳದೆ ದುರ್ಯೋಧನನು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ತನ್ನ ತಮ್ಮನ ಕಣ್ಣುಗಳನ್ನು ಕುಕ್ಕುವ ಕಾಗೆಗಳನ್ನು ಕರುಳನ್ನು ತೋಡುವ ಕರುಳ ತೊಡಕನ್ನು ಹಿಡಿದೆಳೆಯುವ ಹದ್ದುಗಳನ್ನು ಪಕ್ಕೆಯ ಬಳಿ ಬಂದು ಕಾಡುವ ಗುಳೆ ನರಿಗಳನ್ನು ನರವನ್ನು ಕೀಳುವ ನರಿಗಳನ್ನು ರಕ್ತನಾಳಗಳನ್ನು ಸೆಳೆಯುವ ಸೀಳ್ ನಾಯಿಗಳನ್ನು ಕೊರಳನ್ನು ಕಚ್ಚಿ ನಿಲ್ಲುವ ತೋಳಗಳನ್ನು ಹೆಣವನ್ನು ಹುಡಿಯಲ್ಲಿ ಹೊರಳಾಡಿಸುವ ಕ್ಷುದ್ರ ಪಿಶಾಚಿಗಳನ್ನು ಬೆನ್ನ ಹುರಿಯನ್ನು ಕೀಳುವ ಬೇತಾಳಗಳನ್ನು ಕೈಗತ್ತಿಯಿಂದ ತಲೆಬುರುಡೆಯನ್ನು ಕಡಿಯುವ ಕ್ರೂರ ರಾಕ್ಷಸಿಯರನ್ನು ಗಾಯಗಳ ಬಾಯಿಗೆ ತಮ್ಮ ಬಾಯನ್ನಿಟ್ಟು ಭೀಮನು ಕುಡಿದರೂ ಉಳಿದ ಅಲ್ಪ ಸ್ವಲ್ಪ ರಕ್ತವನ್ನು ಕುಡಿಯಬೇಕೆಂದು ಪ್ರಯತ್ನಿಸಿ ಅದು ಸಾಧ್ಯವಾಗದೆ ಕಂಗೆಟ್ಟು ಗೋಳಿಡುವ ಪಿಶಾಚಿಗಳನ್ನು ಕಂಡು ಅವುಗಳನ್ನೆಲ್ಲ ದುರ್ಯೋಧನನು ತಾನೇ ಗದರಿ ಓಡಿಸಿ ಸೋದರ ವಾತ್ಸಲ್ಯ ಉಕ್ಕಿ ಬಂದು ದುಃಖವನ್ನು ಸೈರಿಸಲಾರದೆ ಅಂಥೇಳಿ ಆ 4ನೇ ಪದ್ಯ. ಇಲ್ಲಿ ದುಶ್ಯಾಸನನ ಬಗ್ಗೆ ಹೇಳೋದು, ನಮ್ಮ ಕರ್ಣನ ಬಗ್ಗೆ ಮಾತ್ರ ಇಲ್ಲಿ ದುರ್ಯೋಧನ ವಿಲಾಪ ಅನ್ನುವಂತಹ ಮಾತನ್ನು ಬಳಸ್ತೀವಿ. ನಡುಮುರಿಯುವಂತೆ ಆಕ್ರಮಿಸಿ ಪಕ್ಕೆ ಮೂಳೆ ಮುರಿಯುವಂತೆ ಅಮುಕಿ ಮೈಯ ಮಾಂಸ ನುಜ್ಜುಗುಜ್ಜಾಗುವಂತೆ ತುಳಿದು ಎದೆಯನ್ನು ಎರಡು ಹೋಳಾಗಿ ಸೀಳಿ ನೆತ್ತರನ್ನು ಕುಡಿಕುಡಿದು ಕೇಕೆ ಹೊಡೆದ ವೈರಿ ಇನ್ನೂ ಬದುಕಿ ಉಳಿದಿರುವಾಗ ನನ್ನ ದುಃಖ ಹೇಗೆ ಹೋದೀತು ಎಂದು ಹೆಜ್ಜೆ ಹೆಜ್ಜೆಗೆ ರೋಧಿಸುತ್ತಾ ದುರ್ಯೋಧನನು ತನ್ನ ಅಕ್ಕರೆಯ ತಮ್ಮನನ್ನು ನೋಡಿದನು. ಹೀಗೆ ನಿಂತು ನೋಡಿ ದುಃಖಿಸುತ್ತಾ ಹಲವು ಬಗೆಯಾಗಿ ಹಾಡಿಕೊಳ್ಳುತ್ತಾ ಇಲ್ಲಿಂದ ನಾವು ಪದ್ಯವನ್ನು ಪ್ರಾರಂಭ ಮಾಡಬಹುದು ಅಂತ ಕಾಣಿಸುತ್ತೆ. ಯಾಕೆ ದುರ್ಯೋಧನ ವಿಲಾಪ ಅಂತ ಇಲ್ಲಿ ಬರೀ ವರ್ಣನೆ ಆಯ್ತಲ್ವ ಇಷ್ಟು. ಈಗ ಇದು ಪಂಚಮ ಆಶ್ವಾಸದ 5ನೇ ಪದ್ಯ. ದುರ್ಯೋಧನ ದುಶ್ಯಾಸನನ ಶವವನ್ನು ನೋಡಿ ಹೇಳ್ತಾ ಇರುವಂಥದ್ದು. ನಿಜ ಜೀವಂ ಪರಲೋಕದೊಳ್, ನಿಜ ಮಹಾಮಾಂಸಂ ಪಿಶಾಚಾಸ್ಯದೊಳ್. ಹಾಸ್ಯ ಅಂದರೆ ಮುಖ, ಪಿಶಾಚಿ ಹಾಸ್ಯ, ಮುಖ ಅಂದರೆ ಬಾಯಿ. ನಿನ್ನ ಮಾಂಸ ಪಿಶಾಚಿಯ ಬಾಯಲ್ಲಿ, ಜೀವ ಪರಲೋಕದಲ್ಲಿ. ನಿಜ ರಕ್ತಂ ರಿಪು ಕುಕ್ಷಿಯೊಳ್, ನಿನ್ನ ರಕ್ತ ಎಲ್ಲಿದೆ ಅಂದರೆ ಈಗಾಗಲೇ ಶತ್ರುವಿನ ಕುಕ್ಷಿ ಅಂದರೆ ಹೊಟ್ಟೆ. ನಿಜ ಶಿರಂ ನಕ್ತಂಚರಿ ಹಸ್ತದೊಳ್, ನಕ್ತಂಚರಿ ಪಿಶಾಚಿಗಳು ದೆವ್ವಗಳು ಅವು ನಿನ್ನ ತಲೆಯನ್ನು ಕೈಲಿ ಹಿಡ್ಕೊಂಡು ಆಟ ಆಡ್ತಾ ಇವೆ, ಚೆಂಡಾಟ ಆಡ್ತಾ ಇವೆ. ನಿಜ ಕಾಯಂ ಕುರುಭೂಮಿಯೊಳ್, ನಿನ್ನ ದೇಹ ಮಾತ್ರ ಇಲ್ಲಿ ಕುರುಭೂಮಿಯಲ್ಲಿ ಬಿದ್ದಿದೆ ನೆಲಸೆ. ಗಾಂಧಾರೀಜ, ಗಾಂಧಾರಿಯ ಮಗನೇ ದುರ್ಯೋಧನ ಅನುಜ, ದುರ್ಯೋಧನನ ತಮ್ಮನೇ ದುಶ್ಯಾಸನ. ಭೀಮ ಭೀಮ ಗದೆಯಿಂ,
ಭೀಮ ಭೀಮ ಗದೆ ಎರಡನೇ ಸಲ ಯಾಕೆಂದ್ರೆ ಭೀಮ ಅಂದ್ರೆ ಮೊದಲನೇದು ಭೀಮನ, ಎರಡನೇದು ಭಯಂಕರವಾದ ಭೀಮ ಅನ್ನೋದನ್ನು ಭಯಂಕರ ಅನ್ನೋ ಅರ್ಥದಲ್ಲೂ ಬಳಸ್ತಾರೆ. ಗದೆಯಿಂ ಪಂಚತ್ವಮಂ ಪೋರ್ತಿದೈ, ಐದು ಪಂಚಭೂತಗಳಲ್ಲಿ ಲೀನವಾಗ್ತದೆ ದೇಹ ಅಂತ ಹೇಳ್ತಾರೆ. ಇಲ್ಲಿ ಅವನ ದೇಹದ ಐದು ಭಾಗಗಳು ಐದು ಕಡೆಯಲ್ಲಿ ಇವೆ ಎಂದು ಅತಿ ಪ್ರಳಾಪಂಗೆ ಇದು. ಆರನೇ ಪದ್ಯ, ನಿನ್ನಂ ಕೊಂದುಂ ಗಡಂ ಒಳಂ ಇನ್ನೂ, ನಿನ್ನನ್ನು ಕೊಂದವರಿಗೂ ಇನ್ನೂ ಬದುಕಿದ್ದಾರೆ, ಒಳಂ ಅಂದರೆ ಇದ್ದಾರೆ ಬದುಕಿದ್ದಾರೆ. ಕೊಂದವರನ್ ಇಕ್ಕಿಕೊಲ್ಲದೆ ಮಾಂಡು ಆನು ಇನ್ನೂ ಒಳೆಂ, ಆ ಕೊಂದವರನ್ನು ಇಕ್ಕಿ ಕೊಲ್ಲದೆ ನಾನು ಇನ್ನೂ ಬದುಕಿದ್ದೇನೆ. ಗಡ ಇದಕ್ಕುಮೇ ನಿನ್ನಯ ಕೂರ್ಮೆಗಂ ಅದೆನ್ನ ಸೌಧರ್ಮಿಕೆಗಂ, ಕೂರ್ಮೆ ಅಂದರೆ ಪ್ರೀತಿ, ಸೌಧರ್ಮಿಕೆ ಅಂದರೆ ಸೌಜನ್ಯ, ನಿನ್ನ ಪ್ರೀತಿಗೆ ನಾನು ಕೊಟ್ಟ ಸೌಜನ್ಯ ಪ್ರತಿಯಾಗಿ ಇಷ್ಟೇನೆ ನಾನಿನ್ನೂ ಬದುಕಿದ್ದೀನಲ್ಲ ಅಂತನ್ನುವ ರೀತಿಯಲ್ಲಿ. ಏಳನೇ ಪದ್ಯ, ಜನನೀ ಸ್ತನ್ಯಮನುಂಡೆನಾಂ ಬಳಿಕೆ ನೀ, ಮೊದಲು ತಾಯಿಯ ಸ್ತನವನ್ನು ಎದೆಹಾಲನ್ನು ಕುಡಿದವನು ನಾನು, ಆಮೇಲೆ ನೀನು. ಸೋಮಾಮೃತಂ ದಿವ್ಯ ಭೋಜನಂ ಎಂಬಂತೆ ಇವನ್ ಉಂಡೆನ ಎಂಬ ಇಂತಿವನ್, ನಾನು ಪದೋದ್ಭಾಗ ಮಾಡಿ ಓದ್ಬಿಡ್ತಾ ಇದ್ದೀನಿ ಸಮಯ ತುಂಬ ಆಗೋದ್ರಿಂದ. ದಿವ್ಯ ಭೋಜನಂ ಎಂಬಿಂತಿವನ್, ದಿವ್ಯ ಭೋಜನ ಎಂಬ ಇಂತಿವನ್, ದಿವ್ಯ ಭೋಜನವೇ ಮೊದಲಾದವನ್ನು ಉಂಡೆನಾಂ ಬಳಿಕೆ ನೀ. ಬಾಲತ್ವದಿಂದ ಎಲ್ಲಿಯೂ ವಿನಯೋಲ್ಲಂಘನ, ವಿನಯ ಪ್ಲಸ್ ಉಲ್ಲಂಘನ ವಿನಯೋಲ್ಲಂಘನ ಗುಡಿಸದು, ವಿನಯವನ್ನು ಉಲ್ಲಂಘನ ಮಾಡಿಬಿಡೋದು, ಅಣ್ಣಗಿಂತ ಮುಂಚೆ ಹೋಗಿ ತಿನ್ಬಿಡೋದು, ಅದನ್ನು ನೀವು ಮಾಡಿಲ್ಲ. ಬಾಲ್ಯದಿಂದ ಎಲ್ಲಿಯೂ ಕೂಡ ವಿನಯವನ್ನು ಉಲ್ಲಂಘಿಸಿಲ್ಲ, ವಿನಯೋಲ್ಲಂಘನ ಮಾಡುವುದಿಲ್ಲ. ಮರಣಕ್ಕೆ ಎನ್ನಿಂದ ನೀನು ಮುಂಚಿದೆ, ಈ ಸಾವಿಗೆ ಮಾತ್ರ ನನಗಿಂತ ಮುಂಚೆ ನೀನು ಹೋದಿಯಲ್ಲಪ್ಪ, ಮುಂಚಿದೆ ಮುಂಚಿತವಾಗಿ ಹೋದೆ. ಮೊನೆಯೋಳು ಸೂಳು ತಡಮಾಯಿತು, ಒಂದು ಸ್ವಲ್ಪದರಲ್ಲಿ ಸ್ವಲ್ಪದರಲ್ಲಿ ಸರದಿ ತಪ್ಪಿ ಹೋಯಿತು. ಮೊನೆ ಅಂದರೆ ಸ್ವಲ್ಪ ಅಂತ ಅರ್ಥ ಮಾಡ್ಕೋಬೇಕು. ಸೂಳು ಸರದಿ ತಡಮಾಯಿತು, ಇದೊಂದೆಡೆಯೋಳಂ, ಇದೊಂದು ಜಾಗದಲ್ಲಿ ಮಾತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋಯ್ತು, ನೀನು ಮುಂಚೆ ಆಗೋದೆ ಆಮೇಲೆ ನಾನು ಆಗ್ತೀನಿ. ಹಾವತ್ಸ ದುಶ್ಯಾಸನ ಎಂದು ಕುರುಕುಲ ಪ್ರದೀಪಂ ವಿಪ್ರಲಾಪಂಗ ಇದು. ಕುರುಕುಲ ಪ್ರದೀಪ ಅನ್ನೋದು ದುರ್ಯೋಧನನಿಗೆ ವಿಶೇಷಣ, ವಿಪ್ರಲಾಪ ವಿಪ್ರಲಾಪ ವಿಶೇಷವಾದ ಪ್ರಲಾಪ ಅಂತ ಅರ್ಥ. ಮುಂದಿನ ಎಂಟನೇ ಪದ್ಯ, ಅನುಜನ ನೆತ್ತರನ್ ಇಂಟದವನನ್ ಇಂದು ಆ ಪ್ರಾಣಸಹಿತಂ ಇಂಟದೆ ದುರ್ಯೋಧನನೆಂಬ ಪೆಸರ್ಗೆ ಮುಯ್ಯಾಂತಪೆನೆ ಮುಯ್ಯಾಂಪೆನೆ ಮುಯ್ಯಾಂತಪೆನೆ ಅಂತ ಓದಿದ ನೆನಪು, ಮುಯ್ಯಾಂಪೆನೆ ದುಶ್ಯಾಸನನ ಬನ್ನಮಂ ನೀಗುವೆನೆ. ಅನುಜನ ನೆತ್ತರನ್ ಇಂಟಿದವನನ್ ಅಂತ ನೆನೆಸ್ಕೋಬೇಕು, ತಮ್ಮನ ನೆತ್ತರನ್ನು ಕುಡಿದವನನ್ನು ಇಂದು ಆ ಪ್ರಾಣಸಹಿತಂ ಇಂಟದೆ, ನಾನು ಅವನ ಪ್ರಾಣವನ್ನು ಹೀರದೆ ದುರ್ಯೋಧನನೆಂಬ ಪೆಸರಿಗೆ ಮುಯ್ಯಾಂಪೆನೆ ಸರಿ ಹೋಗುವೆನೆ. ದುರ್ಯೋಧನ ಅಂದರೆ ಏನು, ಯಾರಿಂದಲೂ ಜಯಿಸಲಾಗದ ಯೋಧ, ಸುಯೋಧನ ಒಳ್ಳೆಯ ಯೋಧ, ದುರ್ಯೋಧನ ಯಾರಿಂದಲೂ ಜಯಿಸಲಾಗದ ಯೋಧ ಅಂತ ಅವನ ಹೆಸರಿಗೆ ಅರ್ಥ ಅಂತೆ. ದುಶ್ಯಾಸನನ ಬನ್ನಮ್ಮ ನೀಗುವೆನೆ, ಅವನಿಗಾದಂಥ ಅವಮಾನ ಬನ್ನ ಕಷ್ಟ ಅವಮಾನವನ್ನು ನಾನು ನೀಗ್ತೇನೆ ಎಂದು ಪಿಂಗಾಕ್ಷಂ. ಇವನಿಗೆ ವರನ್ನ ಎಲ್ಲ ಕಡೆ ಈ ಥರ ವಿಶೇಷಣಗಳನ್ನು ಬಳಸ್ತಾನೆ, ಉರಗ ಪದಾಕ ಜಾಸ್ತಿ ಬಳಸ್ತಾನೆ. ಪಿಂಗಾಕ್ಷ ಕೆಂಪು ಕಣ್ಣುಳ್ಳವನು, ಕೋಪಾರುಣೀಕೃತ ನೇತ್ರನಾಗಿ ಮೊದಲೇ ಕೆಂಪು ಕಣ್ಣು, ಈಗ ಕೋಪದಿಂದ ಇನ್ನೂ ಕೆಂಪಾದ ಕಣ್ಣುಳ್ಳವನಾಗಿ ತನ್ನ ತಮ್ಮನ ಕಲೆಯಬರಮಂ ನೋಡಲಾರದೆ ಅಲ್ಲಿಂ ತಳರದು, ತಮ್ಮನ ಹೆಣವನ್ನು ನೋಡೋಕ್ಕಾಗಲಿಲ್ಲ ಅವನಿಗೆ, ಅಲ್ಲಿಂದ ತಳರದು ಹೊರಟು. ಒಂಬತ್ತನೇ ಪದ್ಯ, ಕರಿ ತುರಗ ನರ ಕಳೇಬರ ಕರಾಳ ರಣರಂಗದಲ್ಲಿ ಬರೆವರೆ, ಆ ಥರ ಮಾಡ್ಕೋಬೇಕು. ಕರಿ ಆನೆ, ತುರಗ ಕುದುರೆ, ನರ ಮನುಷ್ಯರು ಅಂದರೆ ಸೈನಿಕರು, ಅವರ ಕಳೇಬರ ಕಳೇಬರ ಶವಗಳಿಂದ ಕರಾಳವಾದ ರಣರಂಗದಲ್ಲಿ ಬರೆ ಬರೆ ಅದು ಬರೆ ಒರೆ ಅಂತ ಆದೇಶ ಸಂಧಿ ಆಗ್ತಾಯಿದೆ. ಕಂಡಂ ಏನನ್ನ ಅಂದರೆ, ನರ ಕರ ವಿಮುಕ್ತ ಶರ ಜರ್ಜರಿತಾಂಗನನ್ ಅಂಗರಾಜನಂ ಅಂತ ಪದವಿಭಾಗ. ನರ ಅರ್ಜುನನ, ಕರ ಕೈಯಿಂದ, ವಿಮುಕ್ತ ಬಿಡಲ್ಪಟ್ಟ, ಶರ ಬಾಣ ಬಾಣದಿಂದ ಅಂತ ಅರ್ಥ. ಜರ್ಜರಿತ ಅಂಗನ್, ಜರ್ಜರಿತ ಅಂಗನ್, ಜರ್ಜರಿತವಾದ ಅಂಗವುಳ್ಳಂತಹ ಅಂಗನ್ ಅಂತ ನಿಲ್ಲಿಸೋದ್ರಿಂದ ಅಂಗರಾಜನಂ ಕರ್ಣನನ್ನ ಕುರುರಾಜಂ.
ಸಾಮಾನ್ಯವಾಗಿ ದುರ್ಯೋಧನ ವಿಲಾಪ ಅಂದರೆ ಮುಂದೆ ದ್ರೋಣರ ಹೆಣ ಭೀಷ್ಮರ ಹೆಣ ಅಭಿಮನ್ಯುವಿನ ಶವನು ಬರುತ್ತೆ, ಆದರೆ ದುರ್ಯೋಧನ ವಿಲಾ ಅವರನ್ನು ಕಂಡು ದುಃಖ ಪಡ್ತಾನೆ. ಆದರೆ ವಿಶೇಷವಾಗಿ ದುಶ್ಯಾಸನ ಮತ್ತು ಕರ್ಣ ಇವರಿಬ್ಬರಿಗೆ ವಿಶೇಷವಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಸೀಮಿತಗೊಳಿಸಲಾಗ್ತದೆ. ಕುರುರಾಜ ದುರ್ಯೋಧನ ಅದನ್ನು ನೋಡಿದ. 9th ಪದ್ಯ. ಆಗಳದಂ ಸಂಜಯಂ ಕಂಡು, ಅದನ್ನು ಸಂಜಯನ ಭುಜದ ಮೇಲೆ ಕೈ ಊರ್ಕೊಂಡು ನಡೀಲಾರ್ದೆ ನಡ್ಕೊಂಡು ಬರ್ತಾ ಇದ್ದಾನಂತೆ ಅಂತವನು ಸಂಜಯ ಹೇಳ್ತಾನೆ. ಗಂಡಸ್ಯೋಪರಿ ಸ್ಫೋಟಕಂ ಅಂತ ಸಂಸ್ಕೃತ ಇದು, ಕುರುವಿನ ಮೇಲೆ ಬೊಕ್ಕೆ ಇದ್ದಂತೆ ಅಂತಾಗತ್ತೆ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದರೆ ಕುರು ಮೊದಲೇ ಕುರುನೇ ಒಂದು ಗುಳ್ಳೆ, ಅದೇ ನೋಯ್ತಾ ಇದೆ, ಅದರ ಮೇಲೆ ಇನ್ನೊಂದು ಗುಳ್ಳೆ ಎದ್ದುಬಿಟ್ರೆ ಬೊಕ್ಕೆ ಎದ್ದುಬಿಟ್ರೆ ಇನ್ನೆಷ್ಟು ನೋವಾಗ್ಬೋದು. ಆದರ ಎಂಬಂತೆ ನಿಜ ಪ್ರಿಯ ತನೂಜಾನುಜರ ಶೋಕದಿ, ನಿಜ ತನ್ನ ಪ್ರಿಯರಾದ ತನೂಜ ಅನುಜ ಮಕ್ಕಳು ಮತ್ತು ತಮ್ಮಂದಿರ ಶೋಕದಿಂ ವಿಹ್ವಳೀಕೃತನಪ್ಪ ವಿಹ್ವಳೀಕೃತನಾದ ಭೂತಳೇಶ್ವರನಿಗೆ, ಭೂತಳೇಶ್ವರ ಅಂದರೆ ರಾಜ, ಇನ್ನು ಮಹಾರಾಜನೇ ತಾನೇ ಇವನು, ನಿಜ ಪ್ರಿಯ ಸಕನಪ್ಪ ಕರ್ಣನ ದರ್ಶನದಿಂ, ನಿಜವಾಗಿಯೂ ತನ್ನ ಸ್ನೇಹಿತನಾದಂತಹ ಪ್ರಿಯ ಸಕನಾದಂತಹ ಕರ್ಣನ ದರ್ಶನದಿಂ ದುಃಖಂ ಮರುಕೊಳಿಸುಗುಂ ಎಂದು ಮನದೊಳೆ ಬಗೆದಿರೇ. ಅಲ್ಲ ಸಂಜಯ ಹಾಗಂತ ಅಂದಿಲ್ಲ, ಈಗಾಗಲೇ ಎಲ್ಲರನ್ನು ನೋಡಿ ತುಂಬ ದುಃಖದಿಂದ ಇದ್ದಾನೆ, ಕರ್ಣನ ಹೆಣವನ್ನು ನೋಡಿದ್ರೆ ಇನ್ನೂ ದುಃಖ ಪಡ್ತಾನಲ್ವೇ, ಕುರುವಿನ ಮೇಲೆ ಬೊಕ್ಕೆ ಇದ್ದಂತೆ ಅಂತ ಸಂಜಯ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರಬೇಕಾದ್ರೆ ನೋಡ್ಬಿಟ್ಟ. ನೋಡಿ ಈಗ ಕರ್ಣನ ಒಂದು ಚಿತ್ರವನ್ನು ಕೊಡ್ತಾನೆ, ಇದೇ ಥರ ಮುಂದೆ ಇನ್ನೂ ಒಂದು ಚಿತ್ರ ಇದೆ. ನೆಗಪಿ ವರೂತಮ್, ವರೂತ ಅಂದರೆ ರಥ, ನೆಗಪಿ ಮೇಲೆತ್ತಿ, ಏನಾಗಿತ್ತು ಮೇಲೆತ್ತೋಕ್ಕೆ, ರಥ ಕೂತ್ಕೊಂಡಿತ್ತು. ಇದು ಭಾಳ ಪ್ರಸಿದ್ಧವಾದ ಕತೆ, ಕರ್ಣನ ರಥಚಕ್ರ ಕೂತ್ಕೊಂಡು ಬಿಟ್ಟಿರುತ್ತೆ ನೆಲದಲ್ಲಿ, ಅದು ಕೆಸರಾದ ನೆಲ, ರಕ್ತದಿಂದ ಕೆಸರಾದ ನೆಲ, ಇಷ್ಟನೇ ದಿನದ ಯುದ್ಧ ಇತ್ತು. ಅದರಿಂದ ನೆಗಪಿ ವರೂತಮಂ ವಸುದೆ ನುಂಗಿದುದಂ, ವಸುದೆ ಅಂದರೆ ಭೂಮಿ, ನಮ್ಮ ಭೂಮಿಗೂ ಏನೋ ಕೋಪ ಅಂತೆ ಕರ್ಣನ ಮೇಲೆ. ಬೇಕಾದಷ್ಟು ಕತೆಗಳಿವೆ, ಭೂಮಿ ಕೋಪ, ಪರಶುರಾಮ ಶಾಪ ಇತ್ಯಾದಿ ಇತ್ಯಾದಿ. ಭೂಮಿ ನುಂಗಿದ ರಥವನ್ನು ಅದನ್ನು ಎತ್ತಾ ಇದ್ದಾನೆ. ಸಮಪಾದ ಶೋಭೆಯುಂ ಬಗೆಗೊಳೆ, ಈಗ ಏನಾದರೂ ಭಾರವಾದ ನೆತ್ತಬೇಕಾದ್ರೆ ಹಿಂದ್ರ ವೀರರು ಏನು ಮಾಡ್ತಾರೆ ಅಂದರೆ ಎರಡೂ ಕಾಲನ್ನು ಸ್ವಲ್ಪ ಅಗಲಕ್ಕೆ ಹಾಕ್ಕೊಳ್ತಾರೆ, ಏಕೆಂದರೆ ಸಮ ಭಾರ ಬೀಳಬೇಕು, ಬಲಗಾಲು ಎಡಗಾಲು ಎರಡನ್ನು ಸ್ವಲ್ಪ ದೂರ ದೂರಕ್ಕೆ ಹಾಕ್ಕೊಂಡು ಬಗ್ಗದೆ ಎರಡು ಕಾಲ ಮೇಲೂ ಸಮ ಭಾರ ಬೀಳುತ್ತೆ. ಹಾಗೆ ಸಮಪಾದ ಶೋಭೆ ಆ ಥರ ಕಾಣಿಸ್ತಾ ಇದೆ, ಎರಡೂ ಪಾದಗಳನ್ನು ಊರಿ ನಿಂತಿರೋದು. ಬಗೆಗೊಳೆ ತನ್ನ ಮುಂ ತೆಗೆದ ದಕ್ಷಿಣ ಮುಷ್ಟಿಯೇ, ಅದಕ್ಕೆ ಮುಂಚೆ ಅವನು ಬಾಣನೂ ಬಿಡ್ತಾ ಇದ್ನಲ್ಲ, ಬಾಣ ಬಿಡೋಕೆ ಹೊರಟಿದ್ನಲ್ಲ, ಅದರಿಂದ ದಕ್ಷಿಣ ವಾಮ ಅಂದರೆ ಎಡ, ದಕ್ಷಿಣ ಅಂದರೆ ಬಲ, ವಾಮ ಮುಷ್ಟಿ ಬಲಭಾಗದ ಕೈ ಕರ್ಣ ಮೂಲದೊಳು ಸೊಗೊಯಿಸೆ, ಕರ್ಣ ಅಂದರೆ ಕಿವಿ ಅಂತ ಮಾಡ್ಕೋಬೇಕು ಇಲ್ಲಿ, ಇವನೇ ಕರ್ಣ ತಾನೆ, ಅವನ ಬಲ ಕಿವಿಯ ಬಳಿಯ ಬಾಣ ಬಿಡೋದಕ್ಕೆ ಎಳೆದಿದ್ದು ಹಾಗೇ ಇದೆ, ಎಡಗೈಯಲ್ಲಿ ಎತ್ತಾ ಇದ್ದಾನೆ, ಬಲಗೈಯಲ್ಲಿ ಬಾಣ ಬಿಡೋದಕ್ಕೆ ಎಳೆದಿದ್ದ ಕೈ ಹಾಗೇ ಇದೆ ಕಿವಿ ಹತ್ರ. ಪಾಳಿಯಂ ನೆರಪದ ಆಳದನ ಕಂಚಮ್ಮ ನೋಕ್ಕು ಸತ್ತರಂ, ಅವನು ಹೇಗೆ ಮಾಡ್ತಾ ಇರೋದು ಹೇಗಿದೆ ಅಂದರೆ ಜೋಳದ ಪಾಳಿಯನ್ನು ನೆರಪದೇ, ಜೋಳದ ಪಾಳಿಯನ್ನು ಈಡೇರಿಸದೆ ಕಜ್ಜಮ್ಮ ನೋಕ್ಕು ಕಾರ್ಯವನ್ನು ಬಿಟ್ಟು, ಯುದ್ಧ ಮಾಡಬೇಕಾದಂಥ ಕೆಲಸವನ್ನು ಬಿಟ್ಟು ಸತ್ತರಂ, ಯಾರು ಸತ್ತು ಹೋಗ್ತಾರೋ ಯುದ್ಧ ಮಾಡಬೇಕಾದ ಟೈಮಲ್ಲಿ ಓಡೋಗ್ಬಿಟ್ಟು ಸತ್ತೋಗ್ಬಿಡ್ತಾರಲ್ಲ ಅವ್ರು ಹೇಗೆಗೋ ಬಿದ್ದಿರ್ತಾರೆ ಇವನು ಹೀಗೆ. ಅದರಿಂದ ಅಂಥವ್ರನ್ನು ನೋಡಿ ನಗುವ ಓಲ್ ಇರ್ದನ್ ಅಂಗಪತಿ ನೆಮ್ಮಿ ನಿಜೋನ್ನತ ಕೇತು ದಂಡಮಂ, ನಿಜ ಉನ್ನತ ಕೇತು ದಂಡಮಂ, ಕೇತು ಬಾವುಟ ಅಂತ ಅರ್ಥ ಇದೆ, ಅದೇ ಬಾವುಟದಿಂದ ಕೂಡಿದ ರಥವನ್ನು ಮೇಲೆ ಎತ್ತಾ ಇದ್ದಾನಲ್ಲ ಹಾಗೆ ಕಾಣಿಸ್ತಾ. ಅದಕ್ಕೆ ಬೇಕಾದ ಅರ್ಥವನ್ನು ಹೇಳ್ಬಿಡ್ಬೋದು ನಾವು. 10th ಪದ್ಯ. ನೆಲದಲ್ಲಿ ಹುಗಿಬಿದ್ದ ರಥದ ಗಾಳಿಯನ್ನು ಮೇಲಕ್ಕೆ ಎತ್ತಿ ಸಮಪಾದ ಸ್ಥಾನಕದಲ್ಲಿ ಮನೋಹರವಾಗಿ ನಿಂತು ಸಾಯುವ ಕ್ಷಣಕ್ಕೆ ಮುಂಚೆ ಬಾಣವನ್ನು ಹಿಡಿದೆಳೆದ ಬಲಗೈ ಮುಷ್ಟಿ ಕಿವಿ ಗಡ್ಡೆಯಲ್ಲಿ ಶೋಭಿಸುತ್ತಿರಲಾಗಿ ಸ್ವಾಮಿ ಕಾರ್ಯವನ್ನು ಕಡೆಗಣಿಸಿ ಕರ್ತವ್ಯ ಭ್ರಷ್ಟರಾಗಿ ಸಿದ್ಧವರನ್ನು ನೋಡಿ ನಗುವವನಂತೆ ಕರ್ಣನು ತನ್ನ ಎತ್ತರವಾದ ಧ್ವಜಸ್ತಂಭಕ್ಕೆ ಆತುಕೊಂಡು ಹೊರಗಿದ್ದನು. ಹಾಗೆ ಬಿದ್ದು ಹೋಗ್ಬಿಟ್ಟಿದ್ದಾನೆ. ಅಂತಿರ್ದ ದಿನಕರು ತನೂಜನಂ, ಹಾಗಿದ್ದಂತಹ ಸೂರ್ಯನ ಮಗ ಕರ್ಣನನ್ನು ರಾಜಾದಿರಾಜಂ ನೋಡಿ, ನಿಜವಾಗಿ ಇಲ್ಲಿಂದ ನಮಗೆ ಬೇಕಾದ ಮುಖ್ಯವಾದ ಉತ್ತರ ಸಿಗುವಂಥದ್ದು. ಬಾಷ್ಪವಾರಿ ಧಾರಾಪೂರಿತ ಲೋಚನಂ, ಕಣ್ಣೀರಿನಿಂದ ಕೂಡಿದ ಕಣ್ಣುಳ್ಳವನು, ಬಾಷ್ಪವಾರಿ ಕಣ್ಣೀರು ಸುರಿಯುತ್ತಿರುವ ಕಣ್ಣೀರು, ಧಾರಾಕಾರವಾಗಿ ಧಾರೆಯಾಗಿ ಸುರಿಯುತ್ತಿರುವ ಕಣ್ಣೀರಿನಿಂದ ಕೂಡಿದ ಕಣ್ಣುಳ್ಳವನು ಅಂದರೆ ತುಂಬ ಅಳ್ತಾ ಇದ್ದಾನೆ. ಮನ್ಯೋದ್ಗತ ಕಂಠನೂ ಆಗಿ, ಮನ್ಯೋ ಪ್ಲಸ್ ಉದ್ಗತ ಮನ್ಯೋದ್ಗತ ಸವರ್ಣ ದಿವಸದಲ್ಲಿ
ಸಾಮಾನ್ಯ ಸವರ್ಣ ದೀರ್ಘಸಂಧಿಗೆ ಆ ಆಗ ಸಿಗುತ್ತೆ, ಆ ಆಗೆ ಈಗ ಸಿಗುತ್ತೆ, ಸಿಗೋದೇ ಇಲ್ಲ, ಇದು ಒಂದೇ ಅಂತ ಇರೋದು. ಅದರಿಂದ ಸಾಮಾನ್ಯವಾಗಿ ಇದನ್ನು ಕೊಡ್ತಿದ್ವಿ. ಉದಾಹರಣೆಗೆ ಮನ್ಯು ಅಂದರೆ ದುಃಖ, ದುಃಖದಿಂದ ಗದ್ಗದವಾದ ಕಂಠವುಳ್ಳವನಾಗಿ ಕಂಠನು ಅಸಹ್ಯ ಶೋಕ ಅನಲ ದಹ್ಯಮಾನ ಅಂತಃಕರಣನು ಪದವಿಭಾಗ ಮಾಡ್ತಾ ಇದ್ದೀನಿ. ಅಸಹ್ಯವಾದ ಸಹಿಸಲ ಅಸಾಧ್ಯವಾದ ಶೋಕ ಎಂಬ ಅನಲ ಬೆಂಕಿಯಿಂದ ದಹ್ಯಮಾನ ಬೇಯುತ್ತಿರುವ ಅಂತಃಕರಣನ್ ಉಳ್ಳವನಾಗಿ. ಈಗ ಈ ಪದ್ಯಗಳನ್ನೆಲ್ಲ ಸಾಮಾನ್ಯವಾಗಿ ಸಾಧ್ಯವಾದರೆ ಪರೀಕ್ಷೆ ಬರೆಯುವಾಗ ಸಾಧ್ಯವಾದರೆ ಕೋಟ್ ಮಾಡಬೇಕು. ಯಾರಿಗೆ ತುಂಬ 5-6 ಪೇಜ್ ಬರೀತಾರಲ್ಲ ಅವ್ರಿಗೆ, ಎಸ್ಗೆ ಬರೆಯೋರಿಗೆ ಕೆ ಎಸ್ಗೆ ಬರೆಯೋರಿಗೆ ಕೋಟ್ ಮಾಡೋ ಅಷ್ಟು ಜಾಗನೇ ಕೊಟ್ಟಿರೋದಿಲ್ಲ ಅಂತ ಕಾಣುತ್ತೆ. ಕೊನೆ ಪಕ್ಷ ಒಂದು ಪದ್ಯನೋ ಪದ್ಯ ಥರ 4 ಸಾಲ ಬರೀದೆ ಹೋದರು, ಒಂದೇ ಉದ್ದಕ್ಕೆ ಗದ್ದಿ ಥರನೂ ಬರ್ಕೊಂಡು ಮಾಡಬಹುದು. ಕೆಲವು ಪದ್ಯಗಳನ್ನು ಚೆನ್ನಾಗಿವೆ ಅಂತ ಹೇಳಿ. ಆನುಂ ದುಶ್ಯಾಸನನುಂ ನೀನು ಮೂವರೆದಲ್, ನೋಡಪ್ಪ ನಾವು 3 ಜನ ಇದ್ವಿ ಅಲ್ವೇ. ಆತನು ಕಳೆದ ಬಳಿಕ, ಅವನು ಸತ್ತೋದ ಮೇಲೆ, ಆನುಂ ನೀನೆದಲ್, ನಾನು ನೀನು ಇಬ್ಬರೇ. ಈಗಳ್ ಈಗ ನೀನು ಮಗಲ್ದೆ, ನೀನೂ ಹೊರಟು ಹೋದಿಯಲ್ಲ, ಎತ್ತ ಹೋದೆ ಅಂಗಾಧಿಪತಿ. ಅವನು ಸತ್ತೋಗಿದ್ದಾನೆ ಅಂತಲೇ ಇವನಿಗೆ ಅನ್ನಿಸ್ತಾ ಇಲ್ಲ, ಎಲ್ಲೋ ಹೋದಿಯಯ್ಯ ಅಂತ ಕೇಳ್ತಾ ಇದ್ದಾನೆ. 12ನೇ ಪದ್ಯ, ನೀನಿಲ್ಲದೆ ಅರಸುಗೈವೇನೆ, ನೀನಿಲ್ಲದೆ ನಾ ರಾಜ ಆಗಿರ್ತೀನೇನೆಯ. ನೀನಿಲ್ಲದೆ ಬಾಳ್ವೇನೆಂದು ಬಗೆದಪ್ಪೇನೆ ಪೇಳ್, ನೀನಿಲ್ಲದೆ ನಾನು ಬದುಕಿರ್ತೀನಿ ಅಂತ ಯೋಚನೆ ಮಾಡ್ತೀನ ಹೇಳು. ನೀನಿಲ್ಲದೆ ಅಹಿತರೊಳ್ ಸಂಧಾನ ಮಾಡುವೇನೆ, ನೀನಿಲ್ಲದೆ ಇದ್ರೆ ಶತ್ರುಗಳ ಜೊತೆ ನಾನು ಸಂಧಾನ ಮಾಡ್ಕೋತೀನೇನಪ್ಪ. ಕೂಡೆನ್ ಇಲ್ಲ ಮಾಡೋದಿಲ್ಲ, ಕೂಡೆನ್ ಆಗೋಲ್ಲ ಮಾಡಲ್ಲ ಅಂಗಾಧಿಪತಿ ಅಂತ. ನಿನ್ನ ಮಗಂ ವೃಷಸೇನಂ, ನಿನ್ನ ಮಗನಾದ ವೃಷಸೇನನು, ವೃಷಸೇನ ಸತ್ತೋಗ್ತಾನೆ, ವೃಷಕೇತು ಬದುಕ್ತಾನೆ, ಅದು ಬಬ್ರವಾಹನ ಸಿನಿಮಾದಲ್ಲಿ ಅವನು ನೋಡ್ತೀವಲ್ಲ. ತನ್ನ ಮಗಂ ಸತ್ತನ್ನಣ್ಮಿ ಲಕ್ಷ್ಮಣನು, ನನ್ನ ಮಗ ಲಕ್ಷ್ಮಣನು ಸತ್ವದ, ನಿನ್ನ ಮಗ ವೃಷಕೇತುನು ಸತ್ವದ. ನೀನೆನ್ನ ಸಂತೈಸುವುದು, ನೀನನ್ನು ಸಂತೈಸಬೇಕು ಮಗ ಸತ್ತಿದ್ದಕ್ಕೆ. ಆಮ್ ನಿನ್ನ ಸಂತೈಸ ಬಂದೆ, ನಾನು ನಿನ್ನನ್ನು ಸಂತೈಸೋಕ್ಕೆ ಬಂದಿದ್ದೀನಿ ಅಂಗಾಧಿಪತಿ. ಅದೇ ಸತ್ತೋಗಿದ್ದಾನೆ ಅಂತಲೇ ಅನ್ನಿಸ್ತಾ ಇಲ್ಲ. ಮರಳು ಒಂಥರ ಮರಳು ಅರೆ ಮರಳ ಥರ ಆಗಿದೆ ಅವನಿಗೆ. ಆಮೇಲೆ ಇನ್ನು 14ನೇ ಪದ್ಯ ಬಿಟ್ಬಿಡ್ತೀನಿ ನಾನು, ಯಾಕೆಂದರೆ ಹೆಚ್ಚಾಗುತ್ತೆ, ಕೆಲವು ಬಿಡ್ತೀವಿ ನಾವು, ಮುಖ್ಯ ಅಲ್ಲ ಅಂತ. ಅದೇ ಗದ್ಯ ಓದ್ತೀನಿ. ಅಂಗರಾಜ, ನಿನ್ನ ನಿಂದೆಗೆ ಕಿವಿಗೊಟ್ಟೇನೋ ಅಥವಾ ನಡವಳಿಕೆಯಲ್ಲಿ ತಪ್ಪಿದೆನೋ, ನಾನು ಕಾಣೆ ಪ್ರಿಯವಾಗಿದ್ದು ಅಳಿದು ಹೋದ ಬರ ಮೇಲೆ ದೇಶ ತೋರಿದೆನೋ, ನಿನ್ನಲ್ಲಿ ಅನ್ಯೋನ್ಯವಾಗಿ ಬರೆತಿದ್ದ ನಾನು, ಎಂದಾದರೂ ಅದಕ್ಕೆ ವ್ಯತಿರಿಕ್ತವಾಗಿ ನಡೆದೇನೋ ಹೇಳು, ನಾನೇನು ತಪ್ಪು ಮಾಡಿದೆನೋ ಅಂತಂತೆ. ಆ ಪದ್ಯ ಅಷ್ಟೇನು ಪ್ರಸಿದ್ಧವಾದಲ್ಲ. ಪಳಿಯಂ ಕೇಳ್ದೆನೋ ಕೇಳುವೆನೋ ಮೇಣ್, ನಡೆವಳಿಯಂ ತಪ್ಪಿದೆನೋ ಕಾಣೆ, ನಣ್ಣಿಂದ ಕೂರ್ತು ಅಳಿದಿವರಂ ಪಗೆದೆನೋ ಪಳ್ಚಿದೆನೋ ಪೇಳ್ಕೂಡಿ ನಿನ್ನೊಳಂಗಾಧಿಪತಿ. ವಾಸ್ತವವಾಗಿ ಮೂಲ ಪ್ರತಿಲೆ ಏನಿದೆ ಅಂತ ಗೊತ್ತಿಲ್ಲದೇನೆ ಬರೀ ಊಹಾಪಾಠಗಳನ್ನು ಕೊಟ್ಟಿದ್ದಾರೆ ಬ್ರ್ಯಾಕೆಟಲ್ಲಿ, ಅದಕ್ಕೆ ಆ ಪದ್ಯವನ್ನು ಸಾಮಾನ್ಯವಾಗಿ ಬಿಡ್ತಾರೆ ಅಂತ ಕಾಣಿಸುತ್ತೆ ಪಠ್ಯಪುಸ್ತಕ ಮಾಡೋರು. 15ನೇ ಪದ್ಯ, ಅರಿಯೇನಿದೆಂ ನಿನ್ನ ಇಂದಿನ ತೆರನಂ, ನಿನ್ನ ಹಿಂದಿನ ಈ ರೀತಿ ನನಗೆ ಅರ್ಥ ಆಗ್ತಾ ಇಲ್ಲ, ಅರಿಯೆ ಗೊತ್ತಾಗೋಲ್ಲ. ನೀನು ನನಗೆ ಅದೇಕೆ ಮುಳಿದಿಪ್ಪೆಯೋ, ನೀ ನನಗೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದೆಯೋ ಮೇಣ್, ಅಥವಾ ಮರು ಮಾತು ಕೂಡದೆ ನನಗೆ ಜೊತೆ ಮಾತೇ ಆಡದಲ್ಲ ರವಿಸುತ್ತ, ಮರಸುಂದಿರ್ದಪ್ಪೆಯೋ ಮರ್ತ್ಬಿಟ್ಟಿದೆಯೋ ಮೇಣ್, ಬಳಲ್ದಿರ್ದಪ್ಪೆಯೋ ಅಥವಾ ಆಯಾಸಗೊಂಡಿದೆಯೇನಪ್ಪ ಅಂತ ಕೇಳ್ತಾನೆ. ಮುಂದಿನ ಪದ್ಯ 16ನೇದು, ನಿನ್ನೀ ಕೆಳೆಯ ನಿನ್ನ ಈಗಲೇ ಸುಯೋಧನ ನಮ್ ಅಂತ ನಿಲ್ಲಿಸ್ಕೊಂಡ್ರೆ, 2ನೇ ಸಾಲು, ನೋಡದೆ ನುಡಿಯದೆ ಅಪ್ಪಿಕೊಳ್ಳದೆ ಬೆಸನೇನೆನ್ನದೆ ಚೀಯಾ ಎನ್ನದೆ ದೇವಾ ಎನ್ನದೆ ಏಕೆ ಉಸಿರದಿರ್ತಪ್ಪೆ, ಏಕೆ ಉಸಿರದಿರ್ಪೆ ಅಂಗಾಧಿಪತಿ ಅಂತ ಪದವಿಭಾಗ. ನಿನ್ನ ಗೆಳೆಯನಾದ ದುರ್ಯೋಧನನನ್ನು ನೋಡದೆ ನುಡಿಯದೆ ಅಪ್ಪಿಕೊಳ್ಳದೆ ಬೆಸನೇನೂ ಅಪ್ಪಣೆಯೇನೂ ಜೀಯಾ ಅನ್ಬೇಕು ನೀನು, ದೇವಾ ಇಷ್ಟೆಲ್ಲ ಮಾಡ್ತಿದ್ದ ಕರ್ಣ ಯಾವಾಗಲೂ, ಅದೇನೂ ಮಾಡದೆ ಯಾಕೆ ನೀನು ಹೀಗೆ ಸುಮ್ಮನೆ ಇದೆಯೇ, ಏಕೆ ಉಸಿರದಿರ್ಪೆ, ಉಸಿರೋದು ಅಂದರೆ ಉಸಿರಾಡೋದು ಅಂತಲ್ಲ ಮಾತಾಡದೆ ಇರೋದು ಅಂತ. ಮುಂದಿನ ಪದ್ಯ, ಅನೃತಂ ಲೋಭಂ ಭಯಂ ಎಂಬಿನಿತು ನೀನಿರದ ನಾಡಳಿರ್ಕುಮೇ ರವಿನಂದನ ಅಂತ ನಿಲ್ಲಿಸ್ಬೇಕು. ಅನೃತ ಅಂದರೆ ಸುಳ್ಳು, ಲೋಭ ಅಂದರೆ ದುರಾಸೆ ಭಯ, ಈ ಮೂರು ಇನಿತು ಈ ಮೂರು ನೀನಿರ್ದ ನಾಡೋಳಿರ್ಕೊಮೆ ನಿನ್ನಲ್ಲಿರಲಿ ನೀನಿರೋ ನಾಡಲ್ಲೂ ಕೂಡ ಅವಿರೋದಿಲ್ಲ ಇರುತ್ತದೆಯೇ. ನನ್ನಿ ಚಾಗಂ ಅಣ್ಮು ಎಂಬ ಇನಿ ತರ್ಕಂ, ನನ್ನಿ ಅಂದರೆ ಸತ್ಯ, ಚಾಗ ಅಂದರೆ ತ್ಯಾಗ, ಅದೇ
ಸಮತದ್ಭವ ಅಣ್ಮು ಪರಾಕ್ರಮ ಎಂಬ ಈ ನಿತರ್ಕಂ ನೀನೇ ಮೊತ್ತ ಮೊದಲಿಗನಾದ ನೀನೇ ಮೊದಲಿನವನು ಆದೇ ಅಂತ. ಮತ್ತೆ ಇಲ್ಲಿ ಇಲ್ಲೇ ಬರೋದು, ಇದನ್ನೇ ನಾನು ಪಂಪ ಭಾರತದಲ್ಲಿ ಹುಡುಕ್ತೆ, ಆಮೇಲೆ ಅಂದೇ ಇದ್ರೆ ಅಣ್ಣನ ಮಾತು ಅಂತ. ಇದು ಪಂಪ ಮಾಡಿದನ್ ನೋಡಿ ದುರ್ಯೋಧನ, ಗೊತ್ತು ಕರ್ಣ ಕುಂತಿ ಮಗ ಅಂತ. ಇವನು ಅದೇ ತಪ್ಪು ಮಾಡ್ತಾನೆ. ಆ ನರಿವೆಂ ನನಗೆ ಗೊತ್ತಿತ್ತು ಕಣಪ್ಪ, ಪೃಥ್ವಿ ಅರಿವಳ್ ಕುಂತಿ ಗೊತ್ತಿತ್ತು, ದಾನವರಿಪು ಕರ್ಣನರಿ ದಾನವರಿಪು ದಾನವರಿಪು ಅರಿವನ್, ದಾನವರಿಪು ಯಾರು ಕೃಷ್ಣ ಅರಿವನ್, ಅರ್ಕನರಿವಂ ಸೂರ್ಯನ್ ಗೊತ್ತಿತ್ತು, ದಿವ್ಯಜ್ಞಾನಿ ಸಹದೇವನರಿವಂ ಸಹದೇವನ್ ಗೊತ್ತಿತ್ತು, ನೀನಾರ್ಗೆ ಎಂದು. ಇದು ಕನ್ನಡ ಭಾಷೆಯ ಸೊಗಸ್ಸು. ಇನ್ನು ಮುಂದೆ ನಾವೆಲ್ಲ ನೀವು ಯಾವೂರು ನಿಮ್ಮ ಹೆಸರೇನು ಅಂತೆಲ್ಲ ಕೇಳೋ ಬದಲು ನೀವು ಯಾರಿಗೆ ಅಂತಂದ್ಬಿಡೋದು ಚೆನ್ನಾಗಿರುತ್ತೆ ಮಾತು. ಅಯ್ಯೋ ಹಾಗಾದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಇನ್ನೇನೇನೋ ಅರ್ಥ ಬಂದ್ಬಿಡುತ್ತೆ ಅದಕ್ಕೆ. ನೀನಾರ್ಗೆ ಎಂದು ಆರುಮ್ಮರಿಯ ರಂಗಾಧಿಪತಿ ಅಂತ. ಮತ್ತೆ ದುರ್ಯೋಧನಂಗೆ ಗೊತ್ತಿದ್ದೂ ಕೂಡ ಇಷ್ಟೆಲ್ಲ ಐತೆ ಅಂತನೋ ಆ ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಬಹುಶಃ ಕವಿಗಳು ಅಷ್ಟೊಂದು ಪೂರ್ವಾಪರ ಯೋಚನೆ ಮಾಡಿದೆ. ಕನ್ನಡದ ಮೂರೂ ಶ್ರೇಷ್ಠ ಕವಿಗಳು ಇದನ್ನು ಮಾಡ್ತಾರೆ, ಕುಮಾರವ್ಯಾಸನು ಮಾಡ್ತಾನೆ, ಮೈಮರವಣಿಯಿಂದ ಮಾಡ್ತಾನೆ ಅವನು, ಇವ್ರ ಥರ ಅಲ್ಲ ಅಂತ. ಮುಂದಿನ ಪದ್ಯ, ಒಡ ಹುಟ್ಟಿದನ್ ಎಂದರಿದೊಡೆ ಕುಡುಗುಂ ರಾಜ್ಯ ಮನೆ ಧರ್ಮತನಯಂ ನಿನಗೆ ಅಂತ ನಿಲ್ಲಿಸ್ಬೇಕು. ಧರ್ಮರಾಯಂಗೇನಾದರೂ ನಿನ್ನ ಜೊತೆಲಿ ಹುಟ್ಟಿದವನು ಅಣ್ಣ ಅಂತ ಗೊತ್ತಾಗೋಗಿದ್ದಿದ್ರೆ ರಾಜ್ಯನೇ ಕೊಟ್ಬಿಡ್ತಿದ್ದ. ಆಂ ನಾನು ಕೊಡಲಾರ್ತೇನಿಲ್ಲ, ಕೊಡಲಿಲ್ಲ ನಾನು, ರಾಜ್ಯಕ್ಕೆ ಒಡೆಯನನ್ನು ಅರಿಯುತ್ತುಂ ಇರ್ದೇನ್, ರಾಜ್ಯಕ್ಕೆ ಒಡೆಯನನ್ ಅರಿಯುತ್ತುಂ ಇರ್ದೇನ್ ನಂಗಾಧಿಪತಿ. ನೀನು ರಾಜ್ಯಕ್ಕೆ ಒಡೆಯ ಅಂತ ಗೊತ್ತಿದ್ದು ಗೊತ್ತಿದ್ದೂ ನಾನು ರಾಜ್ಯವನ್ನು ಕೊಡಲಿಲ್ಲ, ಧರ್ಮರಾಯ ಆದರೆ ಕೊಟ್ಟು ಬಿಡ್ತಿದ್ದ ಅಂತ ತನ್ನ ತಾನು ಬೈಕೋತಾ ಇದ್ದಾನೆ. ನೀನುಳ್ಳೋಡುಂಟು ರಾಜ್ಯಂ, ನೀನಿದ್ರೆ ಕಣಪ್ಪ ರಾಜ್ಯ, ನೀನುಳ್ಳೊಡೆ ಪಟ್ಟಮುಂಟು ಸಿಂಹಾಸನವೂ ನೀನಿದ್ರೆ ಮಾತ್ರ, ಬೆಳ್ಗೊಡೆ ಉಂಟೈ ನೀನುಳ್ಳೋಡುಂಟು ಪೀಳಿಗೆ, ಪೀಳಿಗೆ ಅಂದರೆ ವಂಶ, ನಮ್ಮ ವಂಶ ಮುಂದುವರಿಬೇಕಾದರೂ ಕೂಡ ನೀನಿಲ್ಲ, ನೀನಿಲ್ಲದೆ ಇವೆಲ್ಲ ಒಳವೇ, ನೀನಿಲ್ಲದೆ ಇದ್ರೆ ಇವೆಲ್ಲ ಇರುತ್ತೇನಪ್ಪ, ಇವೆಲ್ಲ ಹೊರಟು ಹೋಗುತ್ತೆ ಅಲ್ವೇ ಅಂಗಾಧಿಪತಿ ಅಂಥೇಳಿ. ಆಮೇಲೆ 21ನೇ ಪದ್ಯ, ಇದೇನು ಇದನ್ನು ನಾನು ಬಿಟ್ಟಿದ್ದೀನಿ ಯಾಕೆ ಅಂತ ಗೊತ್ತಾಗಲಿಲ್ಲ, ನೋಡ್ತೀನಿ 21 ಗದ್ಯ ಓದ್ಬೋಣ. ಅಂದಿನ ಗೋಗ್ರಹಣ ಪ್ರಸಂಗದ ಯುದ್ಧದಲ್ಲಿ ಅರ್ಜುನನು ಸನ್ಮೋಹನಾಸ್ತ್ರದಿಂದ ನಿನಗೆ ಮಂಕು ನಿದ್ದೆ ಕವಿಸಿದ್ದನು, ಈಗ ದೀರ್ಘ ನಿದ್ರೆಯನ್ನು ಉಂಟು ಮಾಡಿದನೆ. ಸ್ವಲ್ಪ ಇಲ್ಲಿ ಸ್ವಲ್ಪ ತೊಂದರೆ ಇದೆ ಅದಕ್ಕೆ ಬಿಟ್ಟಿದ್ದಾರೆ. ಇನಸುತಂ ಗಾಂಡೀವಿ ಸಂಮೋಹನಾಸ್ತ್ರದಿಂದ ಹೆಚ್ಚು ನಿದ್ರೆಯಂ ಮಾಡಿದನ್ ಅಂದಿನ ಗೋಗ್ರಹಣದೊಳ್, ಈಗ ನಿನಗಿಂತ ದೀರ್ಘ ನಿದ್ರೆಯಂ ಮಾಡಿದನೆ. ಅದೇ ಬರೋದು ಸ್ವಲ್ಪ ಇನ ಅಂದರೆ ಸೂರ್ಯ, ಹೀಗೆ ನಿಲ್ಲಿಸ್ಕೋಬೇಕು, ಇನಸುತ ಸೂರ್ಯನ ಮಗನೇ ಕರ್ಣಂಗೆ ಕ್ರಮ ಅಂದ್ಬಿಟ್ಟು, ಗಾಂಡೀವಿ ಸನ್ಮೋಹನಾಸ್ತ್ರದಿಂದ ಹೆಚ್ಚು ನಿದ್ರೆಯಂ ಮಾಡಿದನ್ ಅಂದಿನ ಗೋಗ್ರಹಣದೊಳ್. ಆ ಸನ್ಮೋಹನಾಸ್ತ್ರ ಬಿಟ್ಟು ಇದು ವಾಸ್ತವವಾಗಿ ಮಹಾಭಾರತದ್ದು, ಪಂಪರನ್ನರಲ್ಲಿ ಇದು ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲಿ ಏನೋ ಬಳ ಕಥೆಯಲ್ಲಿ ಹೇಳೋದಕ್ಕೂ ಈ ಥರ ಮಾತುಗಳಲ್ಲಿ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಅವತ್ತು ಆ ಥರ ನಿದ್ರೆಯನ್ನು ಮಾಡಿಬಿಟ್ಟ ಗೋಗ್ರಹಣ ಪ್ರಸಂಗದಲ್ಲಿ, ನಿನಗೆ ಇಂತ ದೀರ್ಘ ನಿದ್ರೆ ಮಾಡಿದಾನೆ, ಇವತ್ತು ಅವನೇ ಈ ದೀರ್ಘ ನಿದ್ರೆ ಸಾವನ್ನು ತಂದೇನಪ್ಪ ಅಂತ ಹೇಳಿ 22ನೇ ಪದ್ಯವನ್ನು ಕೂಡ ಬಿಡ್ತಾರೆ. ಯಾಕೇನು ಗೊತ್ತಿಲ್ಲ, ನೋಡೋಣ ಓದೋಣ. ಧನವನ್ನು ಬ್ರಾಹ್ಮಣ ದಾನಕ್ಕೂ, ನವಯೌವನವನ್ನು ಸ್ವಪತ್ನಿಯ ಸಂತೋಷಕ್ಕೂ, ನಿನ್ನ ಪ್ರಾಣವನ್ನು ಸ್ವಾಮಿ ಕಾರ್ಯಕ್ಕೂ ಸಂಪೂರ್ಣವಾಗಿ ಅರ್ಪಿಸಿಬಿಟ್ಟೆ ನೀನು, ನಿನ್ನಂಥವನು ಇನ್ನಾವನುಂಟು ಅಂತ. ಕಸವರಮಂ ದ್ವಿಜದಾನಕ್ಕೆ, ನಿನ್ನಲ್ಲಿ ಚಿನ್ನ ಇಲ್ಲ ಬ್ರಾಹ್ಮಣರು ಕೊಟ್ಬಿಡ್ತಾ ಇದ್ದೆ. ಹೊಸ ಜೌವನಮ್ಮಂ ಸ್ವದಾರ ಸಂತೋಷಕ್ಕೆ, ನಿನ್ನ ಯೌವನವನ್ನು ನಿನ್ನ ಪತ್ನಿಯ ಸಂತೋಷಕ್ಕೆ, ನಿನ್ನ ಅಸುವಂ ನಿನ್ನ ಪ್ರಾಣವನ್ನು ಪತಿ ಕಾರ್ಯಕ್ಕೆ, ನಿನ್ನ ಯಜಮಾನನಾದ ನನಗಾಗಿ ಬೆಚ್ಚಿಸಿದ ವೆಚ್ಚ ಮಾಡಿದೆ, ನಿನ್ನನ್ನರ್ ನಿನ್ನನ್ನರ್ ಅಂತ ಮಾಡಿ ನಿನ್ನನ್ನನ್ ಅಂತ ಮಾಡ್ಕೊಂಡು ನಿನ್ನಂಥವನು ನಿನ್ನಂಥವನು ಆರು ಮಂಗಾಧಿಪತಿ ಅಂತ ಹೇಳಿ ಕೇಳ್ತಾನೆ ಅಂತ. ಮುಂದಿಂದು 23ನೇ ಪದ್ಯ, ಹರಿಬೇಡೆ ಕವಚಮಂ ನೀನು ಅರಿದಿತ್ತೈ, ಅಲ್ಲಿ ನಿಲ್ಲಿಸ್ಬೇಕು. ಹರಿ ಅಂತಂದರೆ ಇಂದ್ರ ಅಂತ ಒಂದರ್ಥ, ಹರಿ ಅಂದರೆ ಸಿಂಹ ಅಂತ ಒಂದರ್ಥ, ಕೃಷ್ಣ ಅಂತ ಒಂದರ್ಥ, ಹರಿದು ಹಾಕೋದಕ್ಕಾಗದಾನ ಅಂತ ಒಂದರ್ಥ ಎಲ್ಲ ಇದೆ. ನಾನಾರ್ಥ ಮರೀರಿ ಕೇಳೋ ಪದ್ಯಗಳು ಪದಗಳಿವೆಲ್ಲ ಯಾವಾಗ ಪಿ ಯು ಸಿ ಬಿತ್ತಲ್ಲ ವ್ಯಾಕರಣ. ಆಗ ಹರಿಬೇಡೆ ಇಂದ್ರನು ಬೇಡಿದಾಗ ಕವಚಮನ್ನು ಕವಚಮಂ ನೀನು ಅರಿದಿತ್ತೈ, ಕತ್ತರಿಸಿ ಕೊಟ್ಬಿಟ್ಟೆ. ಕೊಂತಿ ಬೇಡೆ ಬೆಚ್ಚದೆ ಕೊಟ್ಟೈ ಪುರಿಗಣೆಯಂ, ಕುಂತಿ ಕೇಳಿದಾಗ ಬೆಚ್ಚದೆ ಪುರಿಗಣೆಯನ್ನು ಕೊಟ್ಟೆ, ಪುರಿಗಣೆ ದಿವ್ಯಾಸ್ತ್ರ. ನಿನಗೆಣೆ
ನಿನಗೆ ಸಮಾನರಾದ ಕಸವರಗಳಿಯುಂ ಚಿನ್ನವನ್ನು ದಾನ ಮಾಡುವವನು ಮೇಯ್ಗಲಿಯುಂ ಪರಾಕ್ರಮಿಯು ಆವನು ಮಂಗಾಧಿಪತಿ ಯಾರಿದಾರಪ್ಪ ಅಂತ ಹೇಳಿ ಮುಂದಿನ ಪದ್ಯ ನಯನದೊಳಂ ಎರದೆಯೊಳಂ ನಿನ್ನಯ ರೂಪು ಇರದಪ್ಪುದು ಕಣ್ಣಿನಲ್ಲಿ ಮತ್ತು ಎದೆಯಲ್ಲಿ ಹೃದಯದಲ್ಲಿ ನಿನ್ನ ರೂಪು ಇದೆ ನಿನ್ನ ಮಾತಿರದಪ್ಪುದು ಎನ್ನ ಎನ್ನಯ ಕಿವಿಯೊಳಗೆ ನಿನ್ನ ಮಾತು ನನ್ನ ಕಿವಿನಲ್ಲಿ ಇನ್ನೂ ಇದೆ ಇನನಂದನ ವಿಯೋಗಂ ಎಂತಾದುದು ಅರಿಯ ನಂಗಾಧಿಪತಿ ಈ ವಿಯೋಗ ಹೇಗಾಯಿತು ಅಂತ ಗೊತ್ತಾಗ್ತಿಲ್ಲಪ್ಪ ನಿನ್ನಂ ಕೊಂದ ಕಿರೀಟಿಯುಂ ನಿನ್ನನ್ನು ಕೊಂದ ಅರ್ಜುನನು ಎನ್ನ ಅನುಜನನ್ ಇಕ್ಕಿ ಕೊಂದ ಭೀಮನೂ ನನ್ನ ತಮ್ಮನನ್ನ ಇಕ್ಕಿ ಕೊಂದ ಭೀಮನೂ ಒಳನ್ ಬದುಕಿದ್ದಾರೆ ಆ ನಿನ್ನಂ ಒಳೆ ನಾನೂ ಇನ್ನೂ ಬದುಕಿದ್ದೀನಿ ಗಡ ಇದಕ್ಕುಮೆ ಗಡಿದಕ್ಕುಮೆ ಅಂತಿದೆ ಗಡ ಇದು ಅಕ್ಕುಮೆ ನಿನ್ನಯ ಕೂರ್ಮೆಗಮ್ಮ ಅದೆನ್ನ ಸೌಧರ್ಮಿಕೆ ಗಮ್ಮ ಅಲ್ಲಿ ಬಂತಲ್ಲ ಅದೇ ಥರ ನಿನ್ನ ಪ್ರೀತಿಗೂ ನನ್ನ ಸೌಜನ್ಯಕ್ಕೂ ಸಮಾನ ಆಗತ್ತೇನಪ್ಪ ಈ ಥರ ಆದರೆ ಅಂತ ಹೇಳಿ ಮತ್ತೆ 23ನೇ ಪದ್ಯ ಪರಶುಧರಂ ಚಕ್ರಧರಂ ಸುರಪತಿ ಭೂಕಂತೆ ಕೊಂತಿ ಎಂದೀ ಬೇಳ್ದ ಐವರೆ ಕೂಡಿ ನಿನ್ನ ಕೊಂದರ್ ನರನೊರ್ವನೆ ಕೊಂದ ನಲ್ಲನ್ನಂಗಾಧಿಪತಿ ಇದು ಕೂಡ ತುಂಬ ಚೆನ್ನಾಗಿದೆ ಮತ್ತು 26ನೇ ಪದ್ಯ ಪರಶುಧರ ಪರಶುರಾಮ ಏಕೆಂದರೆ ಅವನು ಶಾಪ ಕೊಟ್ಟಿದ್ದಲ್ಲ ವಿದ್ಯೆ ಕೈ ಹತ್ತದೇ ಇರಲಿ ಅಂತ ಆಮೇಲೆ ಚಕ್ರಧರ ಯಾರು ಕೃಷ್ಣ ಆಮೇಲೆ ಸುರಪತಿ ಯಾರು ದೇವೇಂದ್ರ ಭೂಕಾಂತೆ ಭೂಮಿ ನುಂಗ್ಬಿಟ್ಲಲ್ಲ ಆಮೇಲೆ ಕುಂತಿ ಕುಂತಿ ಬಂದು ಕೇಳ್ಕೊಂಡು ಹೋಗಿದ್ಲಲ್ಲ ನನ್ನಲ್ಲಿ ದಿವ್ಯಾಸುರವನ ಪುರಿಗಣಿಯನ್ನು ಈ ಪೇಳ್ದ ಇವರೇ ಕೂಡಿ ನಿನ್ನ ಕೊಂದರ್ ಅವ ಎಲ್ಲರೂ ಸೇರಿ ನಿನ್ನನ್ನು ಕೊಂದಿದ್ದಾರೆ ಕಣಪ್ಪ ನರನರ್ವನೇ ಕೊಂದ ನಲ್ಲನ್ ಅರ್ಜುನ ಒಬ್ಬನೇ ಅಲ್ಲ ನಿನ್ನನ್ನು ಕೊಂದಿದ್ದು ಅಂತ ಕವಿಯ ಮಾತನ್ನೆಲ್ಲ ದುರ್ಯೋಧನನ ಬಾಯಲ್ಲಿ ಹಾಕಿಸ್ತಾ ಇದ್ದಾರೆ ಇಂದು ಆನಾದೆಮ್ಮೆ ನಿನನಂದನ ಕೇಳಿ ಪಾಂಡುತನಯ್ಯರ ಆದರ ಎಲ್ಲ ಕಂದ ಪದ್ಯಗಳಾದ್ರಿಂದ ತುಂಬ ಸೊಗಸಾಗಿವೆ ಇಂದು ಈ ದಿವಸ ಆನಾದೆಮ್ ನಾನು ಉಳಿತೀನಿ ಆದೆ ಅಂದರೆ ಉಳಿತೀನಿ ಮೇಣ್ ಅಥವಾ ಮೇಣ್ ಅನ್ನೋದಕ್ಕೆ ಮತ್ತು ಅಥವಾ ಎರಡು ಅರ್ಥ ಸಂದರ್ಭಕ್ಕೆ ತಕ್ಕಂತೆ ಇನನಂದನ ಕೇಳಿ ಸೂರ್ಯನ ಮಗನಾದ ಕರ್ಣನೇ ಕೇಳು ಪಾಂಡುತನಯ್ಯರ ಆದರ ಅಥವಾ ಪಾಂಡುತನಯ್ಯರು ಬದುಕ್ತಾರೆ ನಿನ್ನಂ ಕೊಂದು ದುಶಾಸನ ನಮ್ ಕೊಂದು ಬರ್ದುಕುವರೇ ಬದುಕ್ತಾರೇನಪ್ಪ ಬರ್ದು ಕರ್ ಅವರು ಬದುಕುವುದಿಲ್ಲ ಅಂಗಾಧಿಪತಿ ಎಂದು ಅನೇಕ ಪ್ರಕಾರದ ವಿಪ್ರಲಾಪಂಗೆ ಇದು ಆಗ ಇನ ಸುತನ ಇರವಂ ದುಶಾಸನನ ಇರವಂ ಕಂಡುಂ ಇನ್ನೂ ಎನ್ನ ಹಸುಬಿದು ನೆಟ್ಟನೆ ಪೋದುವುದಿಲ್ಲ ನಿಮ್ಮಿಬ್ಬರ ಸ್ಥಿತಿಯನ್ನು ನೋಡಿಯೂ ನನ್ನ ಪ್ರಾಣ ಹೋಗಲಿಲ್ವಲ್ಲಪ್ಪ ಕಲ್ಲೆರ್ದೆತನದಿಂದ ಎನ್ನಂತೂ ಬರ್ದನ್ನಾವನು ಮೊಳನೆ ಹಿ ಕಲ್ಲು ಹೃದಯ ಮಾಡಿಕೊಂಡು ನನ್ನಂತೆ ಬದುಕಿರುವವರು ಯಾರು ಇದ್ದಾರೆಯೇ ಎಂದು ತನ್ನಂ ತಾನೇ ನಿಂದಿಸಿಕೊಂಡು ಸೂನುಗಳೇ ಅಳಿವಂ ಮಕ್ಕಳ ಸಾವನ್ನ ಪ್ರಿಯ ಮಿತ್ರಾನುಜರ ಅಳಿವಂ ಪ್ರಿಯ ಮಿತ್ರ ಮತ್ತು ಅನುಜ ತಮ್ಮನ ಸಾವನ್ನ ವಿಧಾತ್ರ ನೀಂ ಕಾಣಿಸಿ ವಿಧಿಯೇ ನೀನನ್ನು ಕಾಣಿಸಿ ಮುಂದೇನಂ ಕಾಣಿಸಲಿರ್ತಪ್ಪೇ ಇನ್ನೂ ಏನಪ್ಪ ಕಾಣಿಸೋಕಿದೆಯಾ ನೀನೆನ್ನಂ ಪಾಪಕರ್ಮನಂ ನಿರ್ಗುಣನಂ ಪಾಪಕರ್ಮಿಯೂ ನಿರ್ಗುಣನು ಆದಂತಹ ನನಗೆ ಇನ್ನು ಏನನ್ನು ಕಾಣಿಸ್ತೀಯ ಎಂದು ವಿಧಾತ್ರಂಗೆ ಪಲುಂಬಿ ರಾಧಾನಂದನನ್ನು ಮೊಗಮಂ ನೋಡಿ ಸಂಜಯ ನಿಂತೆಂದಂ ಸಂಜಯನನ್ ನಿಂತೆಂದಂ ಸಂಜಯನಿಗೆ ಹೀಗೆ ಹೇಳಿದನು ಎಂದು ದೈವಕ್ಕೆ ಮೊರೆ ಇಟ್ಟು ಕರ್ಣನ ಮುಖವನ್ನು ನೋಡಿ ಸಂಜಯನಿಗೆ ಹೀಗೆಂದನು ಅಂತ ಹೇಳಿ ಇದೆ ಇದಿಷ್ಟನ್ನು ನಾವು ದುರ್ಯೋಧನ ವಿಲಾಪಕ್ಕೆ ತರ್ತೀವಿ ಮತ್ತು ನಾನು ಹೇಳಿದೆ ಅಲ್ಲ ಕರ್ಣರ ಇದು ದ್ರೋಣರ ಶವವನ್ನು ನೋಡಿ ಹೇಳುವಂಥದ್ದು ಮತ್ತು ಭೀಷ್ಮರ ಶವವನ್ನು ನೋಡಿ ಹೇಳುವಂಥದ್ದು ಅದನ್ನೆಲ್ಲ ತುಂಬ ದೂರ ಬಿಟ್ಟು ನಾನು ಹೇಳಿ ಹೋಗಬೇಕಾಗತ್ತೆ ಈಗ 38ನೇ ಪದ್ಯ ಭೀಷ್ಮ ಸರ್ ಮೊದಲು ಪಟ್ಟ ಹಾಗೆ ಮೊದಲು ಗದ್ಯ ಓದ್ತೀನವ ಬೇಗ ಅರ್ಥ ಆಗುತ್ತೆ ನಿಮಗೆ ಅರ್ಜುನನ ತೀಕ್ಷ್ಣವಾದ ಬಾಣಗಳು ನಾಟಿ ಮೈಯೆಲ್ಲ ನೋಯುತ್ತಿದ್ದರೂ ಭೀಷ್ಮನು ಅದನ್ನು ಗಮನಿಸದೆ ಒಂದೇ ಮನಸ್ಸಿನಿಂದ ಮುಕುಂದನನ್ನು ಧ್ಯಾನಿಸುತ್ತಿದ್ದನು ಆದರೆ ದುರ್ಯೋಧನನಿಗೆ ಯುದ್ಧರಂಗದಲ್ಲಿ ಶತ್ರು ರಾಜರಿಂದ ಏನು ಅವಸ್ಥೆ ಉಂಟಾಗಿದೆಯೋ ಏನೋ ಎಂದುಕೊಳ್ಳುತ್ತಿದ್ದನು ಭೀಷ್ಮನಂತಹ ಶ್ರೇಷ್ಠ ಯೋಗಿಗೂ ಇಂತಹ ಮೋಹವಾಯಿತು ಅಲ್ಲವೇ ಅಂಥೇಳಿ ನರ ಶರ ಕೋಟಿ ಜರ್ಜರಿಸೆ ತನ್ನ ಶರೀರಮನ್ ನರನ ಕೋಟಿ ಸಂಖ್ಯೆಯ ಶರಗಳು ಬಾಣಗಳು ಜರ್ಜರಿಸಿ ತನ್ನ ಶರೀರವನ್ನು ಜರ್ಜರಿಸಿದ್ರೂ ಕೂಡ ಶರೀರಮನ್ ಅಂತ ನಿಲ್ಲಿಸಿದ್ದೀನಿ ಅಸ್ತ್ರವೇದನಾ ಪರವಶನಾಗಿಯು ಆ ಅಸ್ತ್ರದಿಂದ ಉಂಟಾದ ವೇದನೆ ನೋವಿನಿಂದ ಪರವಶ ಪ್ರಾಣ ಗಮನವೇ ಇಲ್ಲ ಇದು ವಶದಲ್ಲಿ ಇಲ್ಲ ಅನ್ನುವ ಹಾಗಿದ್ದರೂ ಕೂಡ ಮರೆದನಿಲ್ಲ ಮುಕುಂದನನ್ ಇದು ಏನು ಅಂತ ಗೊತ್ತಾಗಲ್ಲ ಕೃಷ್ಣನ ಹೆಸರು ಇಲ್ಲಿ ಯಾಕೆ ಬರುತ್ತೆ ಭೀಷ್ಮ
ಕೃಷ್ಣನ ಗೌರವ ಕೊಟ್ಟಿದ್ದ. ಎಲ್ಲ ಕಡೆ ಪಂಪ ಭಾರತದಲ್ಲಾಗಲಿ ಗದಾಯುದ್ಧದಾಗಲಿ ಕೃಷ್ಣನ ಸ್ಥಾನ ಏನು ಅನ್ನೋದನ್ನು ತೀರ್ಮಾನ ಮಾಡೋದು ಬಹಳ ಕಷ್ಟ. ಇದ್ರ ಮೇಲೆ ಪ್ರಶ್ನೆಗಳು ಕೂಡ ಇವೆ. ನಾನು ಕ್ವಶನ್ ಪೇಪರ್ಗಳು ನೋಡಿದೆ, ಉತ್ತರ ಬರೆಯುವಾಗ ತುಂಬ ಭಾಳ ಒಂದು ಟ್ಯಾಕ್ಟಿಕ್ ತಂತ್ರವನ್ನು ಉಪಯೋಗಿಸಿ ಬರಿಬೇಕಾಗತ್ತೆ. ಮುಕುಂದನನ್ ಏಕಚಿತ್ತದಿಂ ಸ್ಮರಿಯಿಸುತ್ತಿರ್ದುಂ, ಒಂದೇ ಸಮ ಕೃಷ್ಣನನ್ನು ಧ್ಯಾನಿಸ್ತಿದ್ರು ಕೂಡ ಮನಸ್ಸು ಏನು ಯೋಚನೆ ಮಾಡ್ತಾ ಇದೆ, ಅತ್ತಲ್ ಆ ಕಡೆ ಅರಿಬು ಅರಿಬೂಪರಿನ್ ಶತ್ರು ರಾಜರಿಂದ ಎಂತುಟು ಅವಸ್ಥೆಯಾದುದೋ ಕುರುಪತಿಗೆ, ಏನಾಯಿತು ದುರ್ಯೋಧನಿಗೆ, ಏನು ಮಾಡಿಬಿಟ್ರು ಶತ್ರುಗಳು ಅಂತ ಯೋಚನೆ ಮಾಡ್ತಿದ್ದಾನೆ ಅಂದಮೇಲೆ, ಪರಮಯೋಗಿಗಂ ಇಂತುಟು ಮೋಹಮಾಗದೆ, ಪರಮಯೋಗಿಗೂ ಕೂಡ ಈ ರೀತಿ ಮೋಹವಾಗುತ್ತದೆ ಅಲ್ಲವೇ ಅಂತನ್ನುವ ಪದ್ಯವನ್ನು ಹೇಳ್ತಾನೆ. ಮತ್ತು ಇನ್ನೂ ಒಂದು ಈ 40ನೇ ಪದ್ಯ ಯಾವುದಕ್ಕೆ ಅಂತ, ನದೀನಂದನನಂ, ಅದೇ ಭೀಷ್ಮಂಗೆ ಹೇಳ್ತಾನೆ ಮುಂದಕ್ಕೆ, ವಿನಯಮನ್ಮೊಕ್ಕು ವಿನಯವನ್ನು ಬಿಟ್ಟೆ, ನಿಮ್ಮ ಗುರು ವೃದ್ಧರ ಪೇಳ್ದ ಹಿತೋಪದೇಶ ಮಂ ಮನದೊಳ್ ಇಳಿಂಕೆಗೊಂಡು ಅಂತ ಓದಿದ್ದೆ ನಾನು ಇಲ್ಲಿ. ಇಲ್ಲಿ ಮನದೊಳ್ ಅವಜ್ಞೆಗೆಯ್ದು ತಿರಸ್ಕರಿಸ್ದೆ, ಅನಿಲ ನಂದನ ವೈರದೆ ನಿಮ್ಮನ್ನು ಇಂದ್ರನಂದನನೊಡನೆ ಆನೆ ಕಾದಿಸಿದೆ, ವಾಯುವಿನ ಮಗನಾದ ಭೀಮನ ಮೇಲೆ ನನಗಿರುವ ದ್ವೇಷಕ್ಕಾಗಿ ಇಂದ್ರನ ಮಗನಾದ ಅರ್ಜುನನ ಜೊತೆ ನಿಮ್ಮನ್ನು ಆನೆ ಕಾದಿಸಿದೆನ್ನ ನಾನೇ ಕಾದಿಸಿದೆ, ಆನೆ ಕಡಂಗಿದೆ ನಾನೇ ಕೋಪಗೊಂಡೆ ಅಂತ. ನಮಗೆ ಪಾಠ ಮಾಡುವಾಗ ಆನೆ ಆನೆ ಅಂತ ಬರುತ್ತಲ್ಲ, ಅದಕ್ಕೆ ಆನೆ ಅಂತಂದರೆ ನಾನೇ ಅಂತ ಹೇಳಿ ಶ್ರೀನಿವಾಸನ್ ಮೇಷ್ಟ್ರು ಆನೆ ಅಲ್ಲ ಅಂತ ತಮಾಷೆ ಮಾಡಿದರು. ಎನ್ನ ಪಾಪಕರ್ಮನ ಕಥದಿಂದ, ನನ್ನಂತಹ ಪಾಪಕರ್ಮಿಯ ನೆವದಿಂದ ಈ ನಿಮಗಂ ನೀರವಾದುದೆ, ಇಂತಹ ನಿಮಗೆ ಇಂತಹ ಸ್ಥಿತಿ ಬಂತಲ್ಲ ಅಂತ ಹೇಳ್ತಾನೆ ಅಂತ ಹೇಳಿ ಅದು ಅದು. ಮತ್ತು ಮತ್ತಿನ್ನೊಂದು ದ್ರೋಣರಿಗೆ ಬರಬೇಕು ನಾವು ನೋಡು, ಇಲ್ಲ ಅದಿಲ್ಲ, ಯಾಕೆಂದರೆ ಮುಂದೆ ಭೀಷ್ಮರ ಜೊತೆ ಮಾತಾಡ್ತಾನೆ ದುರ್ಯೋಧನ, ಮಲಗಿದಾರಲ್ಲ ಅಲ್ಲಿ ಬರ್ತಿದಾರಲ್ಲ ಇನ್ನೂ, ಅದರಿಂದ ಮಾತಾಡಿದಾಗ ಭೀಷ್ಮರು ಹೇಳ್ತಾರೆ, ಬಲರಾಮ ಕೃಪಾ ಅಶ್ವತ್ಥಾಮ ಬರುವವರೆಗೆ ನೀನು ವೈಶಂಪಾಯನ ಸರೋವರದಲ್ಲಿ ಅಡಗಿರು, ನಿನಗೆ ಸಮಯ ಚೆನ್ನಾಗಿಲ್ಲ, ಅವ್ರು ಬಂದ ಮೇಲೆ ನೀನು ಮುಂದಕ್ಕೆ ಏನಾದರೂ ಮಾಡಬಹುದು ಅಂತ ಹೇಳಿ ಜಲಮಂತ್ರವನ್ನು ಉಪದೇಶಿಸಿ ಅವನನ್ನು ಆಚೆ ಕಳಿಸಿದ್ರು ಅಂತ. ಇದು ದುರ್ಯೋಧನ ವಿಲಾಪ ರನ್ನನ ಗದಾಯುದ್ಧದ ಬಹಳ ಸೊಗಸಾದ ಭಾಗ. ನಮಸ್ಕಾರ.